ನಮಸ್ಕಾರ, ಶುಭ ಮುಂಜಾನೆ. ಪ್ರತಿದಿನ ಹೊಸ ಬೆಳಗಿನೊಂದಿಗೆ ಹೊಸ ಬೆರಗು ನೀಡುತ್ತಾ ಅನುಭವದೊಂದಿಗೆ ಮಾಹಿತಿಗಳನ್ನು ಒದಗಿಸುವ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಇಂದಿನ ಅತಿಥಿ ಸಂತ ಶಿಶುನಾಳ ಶರೀಫ್ ಸಾಹೇಬರ ಕಾವ್ಯವನ್ನು ಪ್ರಚಾರ ಮಾಡಿದವರು. ಇವರ ಕವಿತೆಗಳು ಭಾವಗೀತೆಗಳಾಗಿ ಮನೆಮಾತಾಗಿವೆ. ಶಿಶುಗೀತೆಗಳು ಮಕ್ಕಳ ಮನಸೆಳೆದಿವೆ. ಶೇಕ್ಸ್ಪಿಯರ್, ಟಿಎಸ್ ಎಲಿಯಟ್ ಮತ್ತು ಏಟ್ಸ್ರ ಕಾವ್ಯವನ್ನು ಅನುವಾದಿಸಿದ್ದಾರೆ. ಇವರು ಮತ್ಯಾರೂ ಅಲ್ಲ, ನಮ್ಮ ಇಂದಿನ ಅತಿಥಿ ಪ್ರಸಿದ್ಧ ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು. ಸಹೃದಯ ವೀಕ್ಷಕರೇ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ವೃತ್ತ, ಸುಳಿ, ಚಿತ್ರಕೂಟ ಮುಂತಾದ ಕವನ ಸಂಕಲನಗಳು, ದೀಪಿಕಾ, ಭಾವಸಂಗಮ, ನೀಲಾಂಜನ ಮುಂತಾದ ಭಾವಗೀತೆಗಳ ಸಂಕಲನಗಳು, ವಿವೇಚನ, ಹೊರಳು ದಾರಿಯಲ್ಲಿ ಕಾವ್ಯ ಮುಂತಾದ ವಿಮರ್ಶನ ಗ್ರಂಥಗಳು, ದೀಪಿಕಾ, ಬಾರೋ ವಸಂತ, ನೀಲಾಂಜನ, ಭಾವೋತ್ಸವ, ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಎಂಬ ಧ್ವನಿ ಸುರುಳಿಗಳು ಇವರ ಸಾಧನೆಯ ವಿವಿಧ ಮಜಲುಗಳು. ರಾಜ್ಯ ಸಾಹಿತ್ಯ ಅಕಾಡೆಮಿಯು ಇವರ ಕೃತಿಗಳಿಗೆ 3 ಬಾರಿ ಪ್ರಶಸ್ತಿಯನ್ನು ನೀಡಿದೆ. ಎನ್ಸಿಇಆರ್ಟಿ ಸಂಸ್ಥೆಯ ಬಾಲ ಸಾಹಿತ್ಯ ಪುರಸ್ಕಾರ, ಶಿವರಾಮ ಕಾರಂತ ಪ್ರಶಸ್ತಿ, ಕರೀಂ ಖಾನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. ನೀಲಾಂಜನ ಎಂಬ ಸಂಭಾವನಾ ಗ್ರಂಥವನ್ನು ಇವರಿಗೆ ಅರ್ಪಿಸಲಾಗಿದೆ. ಕವಿ, ವಿಮರ್ಶಕ, ಭಾವಗೀತಕಾರ, ಅನುವಾದಕ, ವಿದ್ವಾಂಸ, ವಾಗ್ಮಿ, ಈ ಎಲ್ಲ ವಿಶೇಷಣಗಳಿಂದ ಗುರುತಿಸಲ್ಪಡುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರೇ, ನಮ್ಮ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊರ್ತೇನೆ. ನಮಸ್ಕಾರ. ತುಂಬಾ ಸಂತೋಷ. ನಮಸ್ಕಾರ. ಲಕ್ಷ್ಮೀನಾರಾಯಣ ಭಟ್ಟ ಅವರೇ, ಒಂದು ಕವನದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಯಾವ ಕವನವನ್ನು ಆರಿಸಿಕೊಳ್ತೀರಿ? ಇದೊಂದು ಕವನ, ಸ್ವಲ್ಪ ಒಂದು ಮೆಸೇಜ್ ಇರೋ ತರದ್ದು, ಅಂದ್ರೆ ಒಂದು ಲೋಕಾನುಭವದ ವಿಷಯ ಇದು. ಓದ್ತೀನಿ. ತಾಳುವುದ ನೀ ಕಲಿ ಮಗು, ತಾಳುವುದ ನೀ ಕಲಿ ಮಗು, ಬಾಳುವುದ ನೀ ಕಲಿ ಮಗು, ತಾಳುವ ಧೀರ ಆಳುವ ಊರ ಎನ್ನುವುದ ನೀ ತಿಳಿ ಮಗು. ಕಳೆದು ಹೋದುದಕ್ಕೆ ಕೊರಗ ಬಿಡು, ಕಳೆದು ಹೋದುದಕ್ಕೆ ಕೊರಗ ಬಿಡು, ಉಳಿದಿವೆ ಎಷ್ಟೋ ಹರುಷ ಪಡು, ಕಳೆಯುವ ಕೂಡುವ ಲೆಕ್ಕವ ಅಳಿಸಿ ಮನಸ್ಸಿನ ಸ್ಲೇಟನ್ನು ಖಾಲಿ ಇಡು, ಕಳೆಯುವ ಕೂಡುವ ಲೆಕ್ಕವ ಅಳಿಸಿ ಮನಸ್ಸಿನ ಸ್ಲೇಟನ್ನು ಖಾಲಿ ಇಡು. ನೆಚ್ಚದ ಗೆಳೆಯರ ನೆಂಟ ಬಿಡು, ನೆಚ್ಚದ ಗೆಳೆಯರ ನೆಂಟ ಬಿಡು, ಚುಚ್ಚಲು ಹೆಂಡತಿ ನಕ್ಕು ಬಿಡು. ಮೆಚ್ಚಿದರಾಯಿತು ಮೇಲಿನ ದೈವ, ಮೆಚ್ಚಿದರಾಯಿತು ಮೇಲಿನ ದೈವ, ಹಚ್ಚಿಕೊಳ್ಳದೆ ಇದ್ದು ಬಿಡು, ತಾಳುವುದ ನೀ ಕಲಿ ಮಗು, ಬಾಳುವುದ ನೀ ಕಲಿ ಮಗು, ತಾಳುವ ಧೀರ ಆಳುವ ಊರ ಎನ್ನುವುದ ನೀ ತಿಳಿ ಮಗು. ತುಂಬಾ ಸೊಗಸಾಗಿದೆ ಈ ಕವನ. ನಿಮ್ಮ ಅನೇಕ ಕವನಗಳು ಇದೇ ರೀತಿ ಸೊಗಸಾಗಿದೆ ಭಟ್ಟ ಅವರೇ. ಶಿವಮೊಗ್ಗದ ಪ್ರಕೃತಿ, ಮಲೆನಾಡಿನ ಪರಿಸರ ನಿಮ್ಮ ಕಾವ್ಯದ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರಿದೆ ಅಂತ ತಿಳ್ಕೋಬಹುದಾ? ಅದು ಬಹಳ ಸರಿಯಾದ ಮಾತು ಹೇಳಿದಿರಿ ನೀವು. ಯಾಕೆಂದ್ರೆ ನಾವು ನಮ್ಮ ಬಾಲ್ಯವನ್ನ ಯಾವ ಸ್ಥಳದಲ್ಲಿ ಕಳೆದಿರ್ತೀವಿ ಆ ಸ್ಥಳದ ಒಂದು ಪ್ರಭಾವ, ಇಂಪ್ಯಾಕ್ಟ್ ಅನ್ನೋದು ಕವಿಯ ಮನಸ್ಸಿನ ಮೇಲೆ ತುಂಬಾ ಇರುತ್ತೆ. ಯಾಕೆಂದ್ರೆ ಅವನ ಒಂದು ಫಾರ್ಮೇಟಿವ್ ಪೀರಿಯಡ್ ನಲ್ಲಿ ಅಂತಹ ಇಂಪ್ರೆಷನ್ಸ್ ಗಳನ್ನೆಲ್ಲ ತುಂಬಾ ಸ್ವೀಕಾರ ಮಾಡೋದುಂಟು. ನಾನಿದ್ದು ಒಂದು ಮಲೆನಾಡಿನ ಒಂದು ಸೊಗಸಾದ ಊರು. ಅಲ್ಲಿಯ ಮಳೆ, ಚಳಿ, ಗಾಳಿ, ಬಿಸಿಲು ಮತ್ತೆ ಸಸ್ಯ ಸಂಪತ್ತು, ಊರಿನ ದಂಡೆ, ಊರಿನ ಬದಿಯಲ್ಲೇ ಹರಿತಾ ಇದ್ದಂತಹ ತುಂಗಾ ನದಿ, ಇವೆಲ್ಲ ನನ್ನ ಮೇಲೆ ಚಿಕ್ಕನಲ್ಲಿ ಬಹಳ ಪರಿಣಾಮ ಮಾಡಿವೆ. ಅವೆಲ್ಲ ನನ್ನ ಕವಿತೆ ಒಳಗೂ ಬಂದಿದ್ದಾವೆ. ನಮ್ಮ ರಾಮಣ್ಣ ಶೆಟ್ಟಿ ಪಾರ್ಕು, ಕುಂಬಾರಗುಂಡಿ ಇಂತ ಅಲ್ಲಿಯ ವಿಶಿಷ್ಟ ಸ್ಥಳಗಳು, ಅವು ಕೂಡ ಕವಿತೆ ಒಳಗಡೆ ಜಾಗ ಪಡೆದಿವೆ. ನೀವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರೊಫೆಸರ್ ಆಗಿದ್ದವರು, ಈ ಉಪಾಧ್ಯಾಯರ ವೃತ್ತಿ ಕವಿಯಾಗಿ ನಿಮಗೆ ಹೇಗೆ ಸಹಕಾರವನ್ನ ನೀಡಿತು? ಅದು ಒಂದು ರೀತಿ ಅನುಕೂಲ, ಒಂದು ರೀತಿ ಅನಾನುಕೂಲ. ಹೇಗೆ? ನಾವು ಏನ್ ಹೇಳಬೇಕು ಅಂತ ಒಳಗಡೆ ಒಂದು ತೀವ್ರವಾದ ಒತ್ತಡ ಇರುತ್ತೆ ನಮಗೆ. ಅದನ್ನ ಹೇಳೋದಕ್ಕೆ ಪ್ರತಿದಿನ ನಮಗೆ ಅವಕಾಶ ಇರುತ್ತೆ ತರಗತಿ. ಅದನ್ನ ನಾವು ಅಲ್ಲಿ ಹೇಳುದು ಅಂದ್ರೆ ಈ ಹೇಳಬೇಕು ಅನ್ನುವ ಒತ್ತಡ ಹೇಳಿಯಾದ ಮೇಲೆ ಒಂಚೂರು ಕಡಿಮೆ ಆಗ್ತಾ ಹೋಗುತ್ತೆ. ಲೇಖಕನಾದವನಿಗೆ ಯಾವಾಗಲೂ ಆ ತೀವ್ರವಾದ ಒತ್ತಡ ಇದ್ದು ಅದು ಬರವಣಿಗೆ ಒಳಗಡೆ ಪರಿಣಮಿಸಬೇಕು. ಇದು ಮಾತಾಡುವಾಗ ನಾನು ಹೇಳಿಬಿಟ್ಟೆ ಇರೋ ಕಾರಣಕ್ಕೆ ಅದರ ತೀವ್ರತೆ ಕಡಿಮೆ ಆಗ್ಬೋದು. ಅದು ಇನ್ನೊಂದೇನು ಅಂದ್ರೆ ಏನನ್ನು
ಇನ್ನೊಬ್ಬರಿಗೆ ತಿಳಿಯೋ ಹಾಗೆ ಹೇಳುವ ಒಂದು ಕಲೆ ನಿಧಾನವಾಗಿ ಒಬ್ಬ ಉಪಾಧ್ಯಾಯನಲ್ಲಿ ರೂಪುಗೊಳ್ಳುತ್ತೆ. ಬರೆಯೋ ಕವಿಗೆ ತಾನು ಹೇಳ್ತಾ ಇರೋದು ಬೇರೆಯವರಿಗೆ ಅದನ್ನ ಸಂವಹನ ಆಗಬೇಕು ಅನ್ನೋದು ಕೂಡ ಎಲ್ಲೋ ಒಳಗಡೆ ಆಳದಲ್ಲಿ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ಅದು ಬಹಳ ಅನುಕೂಲವಾಗಬಹುದು. ಜೊತೆಗೆ ನಾವು ನಮಗಾಗಿ, ನಾವು ಪಾಠ ಹೇಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಅನೇಕ ಪುಸ್ತಕಗಳನ್ನು ಓದ್ತೀವಿ. ಒಬ್ಬ ಲೇಖಕ ಹೆಚ್ಚು ಅಧ್ಯಯನಶೀಲನಾಗಿರ್ಬೇಕು. ಹೀಗೆ ಇದು ಉಪಾಧ್ಯಾಯ ವೃತ್ತಿ. ಕೆಲವು ವಿಷಯಗಳಲ್ಲಿ ಪೋಷಕವಾಗಿರ್ತಾ, ಕೆಲವು ವಿಷಯಗಳಲ್ಲಿ ಹೇಳುವ ಆತುರವನ್ನು ಅಲ್ಲಿ ತರಗತಿಯಲ್ಲೇ ಅದು ಆಗೋ ಹಾಗೆ ಮಾಡಿಬಿಟ್ಟು ಅದು ಪರಿಹಾರವಾಗುವ ಹಾಗೆ ಮಾಡಿ ಮತ್ತೆ ಬರವಣಿಗೆಗೆ ಅಡ್ಡಿನೂ ಆಗಬಹುದು. ಸೊ ಎರಡೂ ರೀತಿಯ ಪರಿಣಾಮಗಳು ಇದೆ ಅಂತ ನಾವು ಭಾವಿಸ್ತೀರಿ. ಈಗ ಭಾವಗೀತೆಗಳು ತುಂಬಾ ಜನಪ್ರಿಯ ಆಗಿದೆ. ಈ ಭಾವಗೀತೆಗಳನ್ನ ಬರೆದು ಜನಪ್ರಿಯವಾಗಿಸಿದಂತಹ ಕೀರ್ತಿ ತಮಗೆ ಲಭಿಸಿದೆ. ಇಂದು ಭಾವಗೀತೆಗಳು ತನ್ನದೇ ಆದ ಒಂದು ಸ್ಥಾನವನ್ನ ಕಂಡುಕೊಂಡಿದೆ ಎಂದರೂ ಸಹ ತಪ್ಪಾಗಲಾರದು. ಈ ಭಾವಗೀತೆಗಳ ಬಗೆಗಿನ ಒಂದು ಭಾವನೆ, ನಿಮ್ಮ ಭಾವನೆ ಯಾವ ರೀತಿ ಇದೆ ನೋಡಿ. ಹಿಂದೆ ನಾವೆಲ್ಲ ಹುಡುಗರಾಗಿದ್ದ ದಿವಸಗಳಲ್ಲಿ ಭಾವಗೀತ ಕಾವ್ಯವೇ ಅವತ್ತಿನ ಕವಿಯಾಗಿತ್ತು. ಕುವೆಂಪು, ಬೇಂದ್ರೆ, ಪೂತಿನ, ನರಸಿಂಹಸ್ವಾಮಿ ಇವರೆಲ್ಲ ಈ ಭಾವಗೀತ ಕಾವ್ಯವನ್ನ ಬರೆದರು. ಅವು ಲಯಬದ್ಧವಾಗಿದ್ದರಿಂದಾಗಿ ಗಾಯಕರು ಅದನ್ನು ಬಹಳ ಸೊಗಸಾಗಿ ಹಾಡೋದಕ್ಕೂ ಕೂಡ ಸಾಧ್ಯವಾಯಿತು. ಹೀಗೆ ಕಾವ್ಯ ಬರೀ ಓದುವವರಿಗೆ ಮಾತ್ರ ಅಲ್ಲದೆ ಕೇಳುವವರಿಗೂ ಕೂಡ ಸಿಕ್ತು. ನವೋದಯ ಕಾವ್ಯ ಅಂದ್ರೆ ಭಾವಗೀತ ಕಾವ್ಯ, ಕುವೆಂಪು ಮೊದಲಾದವರು ಬರೆದ ಕಾವ್ಯ ಇಡೀ ಕರ್ನಾಟಕದಾಗಲ್ಲ ಪ್ರಚಾರವಾಗುವುದಕ್ಕೆ ಅದು ಗೀತೆಯ ಜೊತೆಯಲ್ಲಿ ಸೇರಿದ್ದು ಕೂಡ, ಗೀತೆ ಆಗಿದ್ದು ಕೂಡ ಕಾರಣ ಆಯ್ತು. ಸಂಗೀತದ ಜೊತೆಯಲ್ಲಿ ಅದರ ಸಾಹಚರ್ಯ ಈ ದಿಕ್ಕಿನಲ್ಲಿ ಅದಕ್ಕೆ ಅನುಕೂಲ ಮಾಡಿಕೊಡ್ತು. ಆಮೇಲೆ ಏನಾಯ್ತು, ನವ್ಯ ಕಾವ್ಯ ಬಂತು. ನವ್ಯರು ಈ ಲಯ ಇದೆಯಲ್ಲ, ನಿಯತ ಲಯ, ಅದನ್ನ ಬಿಟ್ಬಿಟ್ರು. ಮಾತಿಗೆ ಹತ್ತಿರವಾಗಿರ್ಬೇಕು ಕವಿತೆ, ಆಗಲೇ ಹೆಚ್ಚು ನೈಜವಾಗಿರೋದು ತಂದು ಮಾತಿನ ಲಯಕ್ಕೆ, ಆಡು ಮಾತಿನ ಲಯಕ್ಕೆ ಕವಿತೆಯನ್ನ ಹೊಂದಿದ್ರು. ಅವು ಹಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಸುಮಾರು ಒಂದು 30 ವರ್ಷಗಳ ಕಾಲ ಭಾವಗೀತೆ ಅನ್ನೋದೇ ಯಾರು ಭಾವಗೀತೆ ಬರೀಲ್ವಲ್ಲ. ಹೀಗಾಗಿ ಆಗ ನನಗನ್ನಿಸ್ತು, ನವ್ಯ ಕವಿತೆಯನ್ನ ಓದೋರೇ ಕಡಿಮೆ ಜನ, ಅದು ಓದಿದ್ರೆ ಮಾತ್ರ ಗೊತ್ತಾಗತ್ತೆ. ಈ ಭಾವಗೀತೆಗಿದ್ದಂತ ಸೌಕರ್ಯ ಇಲ್ಲ ಇದಕ್ಕೆ. ಆದ್ರಿಂದ ಕವಿತೆ ಇನ್ನೂ ಜನಗಳ ಹತ್ರ ಉಳ್ಕೊಳ್ಬೇಕಾದ್ರೆ, ಜನ ಕಾವ್ಯವನ್ನು ಮುಟ್ಟಿಕೊಂಡಿರಬೇಕು ಅನ್ನೋದಾದ್ರೆ ಭಾವಗೀತ ಕಾವ್ಯವೂ ಬೇಕು ಅನ್ನಿಸ್ತು. ಮತ್ತು ಕಾವ್ಯದ ಅನೇಕ ಮುಖಗಳಲ್ಲಿ ಭಾವಗೀತೆ ಒಂದು, ಭಾವಗೀತೆ, ಸಾನೆಟ್ಟು, ಕಥನ, ಕವನ ಇವುಗಳೆಲ್ಲ. ಅದನ್ನ ಮತ್ತೆ ಪುನಃ ನನ್ನನ್ನು ಆರಂಭಿಸಿದೆ, ಅದಕ್ಕೆ ಎರಡನೇ ಅಲೆಯನ್ನು ಆರಂಭಿಸಿದವರು ಅಂತ ನನ್ನ ಗುರುತಿಸ್ತಾರೆ. ಇದು ಜನಕ್ಕೆ ಕವಿತೆ ಹೋಗೋದಕ್ಕೆ ಅನುಕೂಲವಾಗುತ್ತೆ, ಭಾವಗೀತೆಗಳನ್ನ ಗಾಯಕರು ಹಾಡುವಂಥದ್ದು. ನೀವು ಗಾಯಕರು ಹಾಡುವಂಥದ್ದು ಅಂತ ಹೇಳಿದ್ರೆ, ಅಂದ್ರೆ ಕವನಗಳಿಗೆ ಒಂದು ರೀತಿ ಜೀವವನ್ನ ಗಾಯಕರು ತುಂಬುತ್ತಾರೆ. ಗಾಯಕರ ಪಾತ್ರ ಈ ಭಾವಗೀತೆಗಳನ್ನ ಪ್ರಖ್ಯಾತಿಗೊಳಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಅನ್ನೋದನ್ನ ತಿಳಿಸ್ತೀರ? ತುಂಬಾ ಇದೆ. ಯಾಕೆಂದ್ರೆ ಈ ಪುಸ್ತಕ ಇದೆ, ಅದರಲ್ಲಿರುವ ಕವಿತೆ ಅಷ್ಟಮಿ ಚಂದ್ರನ ಹಾಗೆ ಅರ್ಧ ಬೆಳಗುವಂಥದ್ದು. ಆದ್ರೆ ಯಾವ ಕವಿತೆ ಅದಕ್ಕೆ ಒಂದು ಗೀತೆಯಾಗುತ್ತೆ, ಗಾಯಕನ ಕಂಠದಿಂದ ಬರುತ್ತೆ, ಅದು ಹುಣ್ಣಿಮೆ ಚಂದ್ರ ಇದ್ದಾಗೆ. ನನ್ನ ಕವಿತೆಗಳು, ಭಾವಗೀತೆಗಳು, ನಾನು ಹೊರದೇಶಕ್ಕೆ ಒಂದ್ 2 ಸಲ ಹೋಗಿ ಬಂದೆ. ಹೋಗೋಕ್ಕಿಂತ ಮುಂಚೆನೆ ಅವುಗಳಲ್ಲಿ ಅಲ್ಲಿ ಪ್ರಯಾಣ ಮಾಡಿಬಿಟ್ಟಿದ್ದು. ಅಲ್ಲಿ ಜನ ನ್ಯೂಯಾರ್ಕ್ನಲ್ಲೋ, ಲಾಸ್ ಏಂಜಲೀಸ್ನಲ್ಲೋ, ಶಿಕಾಗೋದಲ್ಲೋ ನನ್ನ ಉಪನ್ಯಾಸ ಕಾರ್ಯಕ್ರಮ ಇದ್ದಲ್ಲಿ ನನ್ನ ಗೀತೆಗಳನ್ನ ಹಾಡಿದ್ರೆ ನನಗೆ ಆಶ್ಚರ್ಯ. ಇದೆಲ್ಲ ಗಾಯಕನಿಂದಾಗದ್ದು. ಬರೀ ಪುಸ್ತಕದೊಳಗೆ ಕವಿತೆ ಇದ್ದಿದ್ರೆ ಅಷ್ಟೊಂದು ಜನ ಅದನ್ನ ಓದುತ್ತಿದ್ರು ಅಂತ ನಾನು ಭಾವಿಸ್ತಾರೆ. ಅದರ ಗಾಯಕನ ಪಾತ್ರ ಬಹಳ ಮುಖ್ಯವಾದದ್ದು. ಕವಿತೆ ಚೆನ್ನಾಗೇ ಇರಬೇಕು, ಆ ಕವಿತೆಯ ಭಾವವನ್ನು ಇಮ್ಮಡಿಸುವ ಹಾಗೆ, ಇನ್ನಷ್ಟು ಹೆಚ್ಚಿಸುವ ಹಾಗೆ ಸರಿಯಾದ ರೀತಿ ಅದಕ್ಕೆ ರಾಗ ಸಂಯೋಜನೆ ಆಗಬೇಕು. ಗಾಯಕ ಅದನ್ನ ಚೆನ್ನಾಗಿ ಹಾಡಿರ್ಬೇಕು. ಆವಾಗ ಕವಿತೆ ಅನ್ನೋ ಕನ್ನಿಕೆ ಒಂಥರ ಸಂಗೀತದ ಜೊತೆ ಸಖ್ಯ ಬೆಳೆಸಿ ಬೆರತಿಯ ಹಾಗೆ ಆಗತ್ತೆ ಅಂತ ಅನ್ಸುತ್ತೆ. ಆಗಲೇ ಅದಕ್ಕೊಂದು ಗೌರವ, ಒಂದು ಹೆಚ್ಚಿನ ಮರ್ಯಾದೆ. ತುಂಬಾ ಸೊಗಸಾಗಿ ಹೇಳಿದ್ರಿ ನೀವು. ಈ ಭಾವಗೀತೆಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ತಾವು ಸಾಕಷ್ಟು ಪ್ರತಿರೋಧಗಳನ್ನು ಎದುರಿಸಿದ್ರಿ ಅಂತ ಕೇಳಿದ್ದೇನೆ, ಸ್ವಲ್ಪ ಮಾಹಿತಿ ಬೇಕಾದಷ್ಟು. ಇದು ಭಾವಗೀತೆಗಳನ್ನ ಹಿಂದೆ ಬರೀತಾ ಇದ್ರು, ಈಗ ಬರೀತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೆ ನಾನು ಪುನಃ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತಂದು ಒಬ್ರಿಬ್ರು ಕವಿಗಳೇ ಬಹಳ ಇದಕ್ಕೆ ಇದನ್ನ ಟೀಕೆ ಮಾಡಿದ್ರು, ಕುಹಕದಿಂದ ಮಾತಾಡಿದ್ರು. ಆದ್ರೆ ನಾನೇ ಮನಸ್ಸಲ್ಲಿ ಯೋಚಿಸ್ತೇನೆ, ಇದು ಸರಿಯೋ ತಪ್ಪೋ, ಇದರಿಂದ ಏನು ಉಪಯೋಗ ಇದೆ. ಹೀಗೆ ಯೋಚಿಸಿಕೊಂಡು ನನಗೆ ಅದೊಂದು ಕನ್ವಿನ್ಸ್ ಆಯಿತು ಅಂದ್ರೆ ನನಗೆ ನನ್ನ ಕನ್ವಿಕ್ಷನ್ ಬಹಳ ಮುಖ್ಯವಾದದ್ದು. ನನ್ನ ಅನಿಸಿಕೆಗಳನ್ನು ನಾನು ಇನ್ನಷ್ಟು ಅಸರ್ಟ್ ಮಾಡಿಕೊಂಡ್ರೆ ಅವಾಗ ಅದು ಹೆಚ್ಚು ಬೆಳೀತಾ ಹೋಗುತ್ತೆ. ನೋಡಿ, ಇದು ಬಹಳ ಜನಕ್ಕೆ ಆಗಿದೆ. ಬಿಎಂಸಿ ಕಂಟೆನ್ ಅವರು
ಇಂಗ್ಲಿಷ್ ಕೀರ್ತನ ಹೊರಗೆ ತಂದಾಗ ಅಲ್ಲಿಯ ಪದ್ಯಗಳು ನೋಡಿ ಡಿ ವಿಜಿ ಅಂತ ಅವ್ರು ತಮಾಷೆ ಮಾಡಿದ್ದುಂಟು. ಡಿ ವಿಜಿ ಅವರು ಹಳಗನ್ನಡ ಕಾವ್ಯ, ವೃತ್ತ, ಕಂದ ಅವುಗಳಲ್ಲಿ ಇವನ್ನ ಬಹಳ ಇಷ್ಟಪಟ್ಟಂತವ್ರು. ಅವರೇ ಒಂದ್ಸಲ ಭೀಮಸೇಕಂಠರವರ ಎದುರಿಗೆ ಗುಂಡ ಬಂದ ತಿಂಡಿ ತಿಂದ ಹಹ ಏನು ಆಟವು ಅಂತ ಅವರ ಆ ಮಾದ ಬರೋ ಪದ್ಯದಲ್ಲಿ ಅದನ್ನ ತಮಾಷೆ ಮಾಡಿದ್ದುಂಟು. ಇದು ಎಲ್ಲ ಪ್ರತಿಭಾ ಶ್ರೀಕಂಠಯ್ಯ ಅಂತ ಕೇಳಿದ್ದುಂಟು. ಆದ್ರೆ ಅದರಿಂದ ಶ್ರೀಕಂಠಯ್ಯ ಅಪ್ರತಿಭರಾಗಲಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ಬಗೆಯ ಕಾವ್ಯ ಬೇಕಾಗಿದೆ, ಈ ಹೊಸ ಲಯಗಳು ಬೇಕಾಗಿದೆ ಅಂತ. ಅದನ್ನ ಅವ್ರು ಅಸೆಪ್ಟ್ ಮಾಡ್ಕೊಂಡ್ರು. ಅದ್ರ ಫಲವಾಗಿ ಏನಾಯ್ತು, ಮುಂದಕ್ಕೆ ನವೋದಯ ಕಾವ್ಯ ಆರಂಭ ಆಯ್ತು. ಅಡಿಗರು ಚಂಡಮದ್ದಳೆ ಬರೆದ್ರಲ್ಲ ನವೋದಯ ಕಾವ್ಯದ ಮೊದಲ ಸಂಕಲನದು, ಅವಾಗ ಅದನ್ನು ನೋಡಿದವರಲ್ಲ, ನಾನು ಸೇರಿ, ನಾನು ಹುಡುಗ ಫಸ್ಟ್ ಅನ್ನಿಸ್ಕೊಳ್ತಾ ಇದ್ದೆ, ನಾನು ಸೇರಿ ಎಲ್ಲ ಅದನ್ನ ತಮಾಷೆ ಮಾಡಿದ್ದು. ಹೊಗೆ, ಬೆಂಕಿ, ಅಯ್ಯೋ ಹಳಾಗ, ಉರಿ, ಸೆಕೆ, ತಾಪ, ಏನಪ್ಪ ಇದು ಕವಿತೆ? ಇದು ಕವಿತೆ ಆದ್ರೆ ನಾನು ಇಲ್ಲೇ ಕೂತ್ಕೊಂಡು ಒಂದು 20 ಕವಿತೆ ಬರ್ಕೊಟ್ಬಿಟ್ಟೇನು ಅಂತ ತಪ್ಪು ಮಾತನ್ನ ಅಲ್ಲದ ಮಾತನ್ನ ನಾಡಿದ್ದುಂಟು. ಆದ್ರೆ ಮುಂದಕ್ಕೆ ಕ್ರಮೇಣ ನನಗೆ ಗೊತ್ತಾಯ್ತು, ಹೊಗೆ, ಬೆಂಕಿ, ಅಯ್ಯೋ ಹಾಳಾಗ, ಉರಿ, ಸೆಕೆ, ತಾಪ, ಹೊರಗೆ ರಣರಣ ಬಿಸಿಲು, ಒಳಗೆ ಮಾರಣ ಬೆಂಕಿ, ಎಲ್ಲ ಲಯಬದ್ಧವಾದ ಸಾಲುಗಳು. ನಾನು ಓದ್ಕೊಂಡಾಗೆ ತುಂಡು ತುಂಡ ಅಂತ ಮಾತ್ರಗಳಲ್ಲ. ಅಡಿಗರು ಹೀಗೆ ಅಸರ್ಟ್ ಮಾಡಿಕೊಂಡು ಜನಗಳು ಏನಂತಾರೆ ಅನ್ನೋದನ್ನ ಯೋಚಿಸದೆ ತಮಗೆ ಸರಿ ಅಂತಿದ್ದನ್ನ ಪಟ್ಟು ಹಿಡಿದು ಮಾಡಿದ್ರಿಂದ ಏನಾಯ್ತು, ಅವ್ರ ನವಕಾವ್ಯದ ಆಚಾರ್ಯ ಪುರುಷ. ಅದು ಮಾಸ್ತಿಯವರು ಸಣ್ಣ ಕಥೆಗಳನ್ನು ಬರೆದಾಗ ಮೊದಲನೇ ಸಣ್ಣ ಕಥೆಗಳ ಸಂಕಲನ ಬಂದಾಗ ಜನ ಅದನ್ನ ಆಡ್ಕೊಂಡ್ರಂತೆ. ಮಾಸ್ತಿನ ಹೇಳ್ತಾರೆ, ಇವು ಸಣ್ಣ ಕಥೆಗಳಲ್ಲ, ಸಣ್ಣ ಕತ್ತೆಗಳು ಅಂತ. ಯಾಕಂದ್ರೆ ಅವಾಗ ಕತೆ ನಮ್ಮಲ್ಲಿ ಕನ್ನಡದಲ್ಲಿ ಪ್ರಚಾರದಲ್ಲಿ ಇರಲಿಲ್ಲ. ಆದ್ರೆ ಮಾಸ್ತಿಯವರು ಹೊರ ಭಾಷೆಗಳಲ್ಲಿ ಓದಿದ್ರು, ಇಲ್ಲ ಇದು ನಿಲ್ಲತ್ತೆ ಅನ್ನುವ ಒಂದು ಭರವಸೆ ಅವರಿಗಿತ್ತು. ಅವ್ರು ಬರ್ಕೊಂಡವರು ಸಣ್ಣ ಕಥೆಗಳ ಜನಕ ಆಗೋದ್ರೆ ಅವರು. ಆದ್ರಿಂದ ಅವ್ರಿವ್ರು ಮಾತಾಡೋದಿದೆಯಲ್ಲ, ಅದ್ ನಾವು ಯೋಚನೆ ಮಾಡೋ ಮಾಡ್ಲಿ, ಅದು ಯೋಚನೆ ಮಾಡಿದ್ಮೇಲೆ ಕೂಡ ಇದೇ ಸರಿ ಅಂತ ನಮಗೆ ಮನಸ್ಸಿಗೆ ದೃಢವಾದ್ರೆ ಅದನ್ನ ಬಿಡದೆ ಮಾಡ್ಕೊಂಡೋಗ್ಬೇಕು. ನನ್ ವಿಷಯನೂ ಹಾಗೆ ಆಯ್ತು. ಹಾಗೆ ಕೋಕದ ಮಾತಾಡಿದವರೆಲ್ಲ ಎಲ್ಲೋ ಹೋದ್ರು. ಆಮೇಲೆ ಬೇಕಾದ ಜನ ಭಾವಗೀತೆ ಬರೆಯವರು ಬಂದರು. ಈಗ ಎಲ್ಲ ಕಡೆ ಭಾವಗೀತರು ಪ್ರಸಾರವಾಗ್ತಾ ಇದೆ, ಜನ ಅದನ್ನ ಸಂತೋಷದಿಂದ ಕೇಳ್ತಾರೆ. ನನಗೆ ತುಂಬಾ ಸಂತೋಷ ಅದನ್ನೆಲ್ಲ ನೋಡಿದಾಗ. ಈ ಭಾವಗೀತೆಗಳು ಜನಪ್ರಿಯವನ್ನ ಹಾಕ್ಸೋದ್ರಲ್ಲಿ ಧ್ವನಿ ಸುರುಳಿಗಳು ಸಹ ತಮ್ಮದೇ ಆದ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ತಮ್ಮ ಅನೇಕ ಧ್ವನಿ ಸುರುಳಿಗಳು ಸಹ ಹೊರಬಂದಿದೆ. ಈ ಧ್ವನಿ ಸುರುಳಿಗಳ ಪಾತ್ರದ ಬಗ್ಗೆ ಒಂದಿಷ್ಟು ಮಾತು ನೋಡಿ. ಆಧುನಿಕ ಸೌಕರ್ಯಗಳು ಏನೇನಿದೆ ಅದನ್ನ ಕಾವ್ಯವೂ ಬಳಸಬೇಕು. ಮೊದಲು ಒಲೆಗರಿ ಇತ್ತು, ಇತ್ತು ಕಾಗದ ಬಂತು ಅಲ್ವಾ, ಪೆನ್ ಬಂತು, ಅವನ್ನೆಲ್ಲ ಬಳಸಿದಾಗ ಈ ಕ್ಯಾಸೆಟ್ ಧ್ವನಿ ಸುರುಳಿನ ಬಳಸ್ಬೇಕು. ಎಷ್ಟೋ ಜನ ಇದನ್ನ ಧ್ವನಿ ಸುರುಳಿಲಿ ಒಂದು ಕವಿತೆ ಇದ್ಬಿಟ್ರೆ ಅದೇನೋ ಒಂದು ಮೈಲಿಗೆ ಅನ್ನೋ ಹಾಗೆ ನಮ್ಮ ರಾಮಚಂದ್ರ ಶರ್ಮರಂತವ್ರು ಮಾತಾಡ್ತಾರೆ. ಅದು ಕೂಡುದು ನೋಡಿ, ಧ್ವನಿ ಸುರುಳಿಯ ಉಪಯೋಗ ಎಷ್ಟಿದೆ. ಕವಿತೆ ನೀವು ಓದ್ಬೇಕು ಅಂದ್ರೆ ಅವನಿಗೆ ಲಿಪಿ ಗಿಪಿ ಎಲ್ಲ ಬರಬೇಕು, ಬರೀ ಭಾಷೆ ಬಂದ್ರೆ ಸಾಲದು. ಎಷ್ಟೋ ಜನ ಹಳಬರಿತಾರೆ, ಅವ್ರಿಗೆ ಕನ್ನಡ ಮಾತಾಡಕ್ ಬರುತ್ತೆ ಅಂದ್ರೆ ಲಿಪಿ ಗೊತ್ತಿರೋದಿಲ್ಲ. ಈಗಲೂ ಕೂಡ ಎಷ್ಟೋ ಮಕ್ಕಳುಗಳು ಕನ್ನಡ ಮಾತಾಡಕ್ಕೆ ಕಲ್ತಿರ್ತೀವಿ ಆದ್ರೆ ಬರೆಯ ಗೊತ್ತಿರೋದಿಲ್ಲ. ಧ್ವನಿ ಸುರುಳಿ ಅದನ್ನ ಕೇಳಿದ್ರೆ ನೀವು ಓದ್ಬೇಕಾದ ಅಗತ್ಯನೇ ಇಲ್ಲ. ಈಗ ಮೈಸೂರು ಮಲ್ಲಿಗೆ ಧ್ವನಿ ಸುರುಳಿ ಇದೆಯಲ್ಲ, ಅದನ್ನ ಕೇಳಿದವರೆಲ್ಲ ಮೈಸೂರು ಮಲ್ಲಿಗೆ ಕವನ ಸಂಕಲನ ಓದ್ದ ಹಾಗೇನೆಯ. ಎಷ್ಟು ಲಕ್ಷಗಟ್ಟಲೆ ಖರ್ಚಾಗಿದೆ ಅದು. ಹೌದು, ಅಂದ್ರೆ ಲಕ್ಷಗಟ್ಟಲೆ ಜನ ಕವಿತೆಗಳನ್ನ ಓದಿದ್ದಾರೆ. ಈ ಸೌಲಭ್ಯ, ಈ ಉಪಯೋಗ ಇದ್ರೆ ಧ್ವನಿ ಸುರುಳಿ ಬಂದದ್ರಿಂದ ಆಯ್ತು. ಪದೇ ಪದೇ ಕೇಳಬಹುದಾದ್ರಿಂದ ಆಮೇಲೆ ಅದು ರಾಗ ಸಂಯೋಜನೆ ಆಗಿರೋದ್ರಿಂದಾಗಿ ನೆನಪಿನಲ್ಲೂ ಕೂಡ ಸಾಲುಗಳು ನಿಲ್ತೀವಿ. ಎಷ್ಟು ಜನ ಹಾಡೋರು ಇದ್ದಾರೆ, ಅವ್ರು ಇಡೀ ಪದ್ಯವನ್ನ ಅಂತರ್ಗತ ಮಾಡ್ಕೊಂಡಿರ್ತಾರೆ, ಕಂಠಪಾಠ ಮಾಡ್ಕೊಂಡಿರ್ತಾರೆ. ಇಂಥ ಉಪಯೋಗ ಇಲ್ಲ, ಬರೀ ಪುಸ್ತಕದಲ್ಲಿರುವ ಕವಿತೆಗೆ ಇರೋದಿಲ್ಲ. ಅದನ್ನ ಧ್ವನಿ ಸುರುಳಿಯೂ ಒಂದು ಪುಸ್ತಕ, ಕೇಳೋ ಪುಸ್ತಕ, ಇದು ಓದೋ ಪುಸ್ತಕ, ಅದು ಕೇಳೋ ಪುಸ್ತಕ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಭಟ್ರೆ. ಶಿಶುನಾಳ ಶರೀಫ್ ಸಾಹೇಬರ ಗೀತೆಗಳನ್ನ ಸಂಗ್ರಹಿಸುವುದರ ಮೂಲಕ, ಆತನ ಗೀತೆಗಳನ್ನ ಜನಪ್ರಿಯಗೊಳಿಸುವುದರ ಮೂಲಕ ಮತ್ತೊಬ್ಬ ಕವಿಯನ್ನ ಹೇಗೆ ಗೌರವದಿಂದ ಕಾಣಬೇಕು ಅನ್ನೋದನ್ನ ತಾವು ತೋರಿಸ್ಕೊಟ್ಟಿದ್ದೀರಿ ಅಂದ್ರೆ ತಪ್ಪಾಗ್ಲಾರದು. ಈ ಶರೀಫ್ ಸಾಹೇಬರನ್ನ ಪರಿಚಯಿಸಿದಂತಹ ಕೀರ್ತಿ ತಮಗೆ ಸೇರಿದೆ ಅಂತ ಕೇಳಿದ್ದೇನೆ. ಈ ಶರೀಫ್ ಸಾಹೇಬರು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರಿದ್ರು? ನಾನು ಶರೀಫ್ ಸಾಹೇಬರ ಹೆಸರು ಕೇಳಿರ್ಲಿಲ್ಲ ಚಿಕ್ಕವನಾಗಿದ್ದಾಗ. ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಓದ್ತಾ ಇದ್ದೆ. ಒಂದ್ಸಲ ಅನಾಕೃಷ್ಣ ಅವರು ನಮ್ಮ ಯಾವ್ದೋ ಉದ್ಘಾಟನಾ ಸಮಾರಂಭಕ್ಕೂ ಸಮಾರಂಭಕ್ಕೂ ಬಂದಿದ್ರು. ಅನಾಕೃಷ್ಣ ಹೆಸರು ಕೇಳಿದ್ದೆ, ನಾನು ಕಾದಂಬರಿ ಓದಿದ್ದೆ, ಅವ್ರ ಮಾತನ್ನ ಕೇಳಬೇಕು ಅನ್ನೋ ತುಂಬಾ ಒಂದು ಕಾತರದಲ್ಲಿ ಮುಂದೆ ಹೋಗಿ ಕೂತಿದ್ದೆ. ನಾನು ಕೃಷ್ಣ ಅವರು ಬಂದ್ರು, ಅವ್ರು ಬಂದ ಟಿವಿ ಒಳ್ಳೆ, ಅವ್ರು ಓಡಾಡ್ತಾ ಇದ್ರೆ ಒಬ್ಬ ಯಾರೋ ಒಬ್ಬ ಸರದಾರ ಓಡಾಡ್ತಾ ಇದ್ರೆ ಹೇಗೋ ಹಾಗೆ, ಅವರೊಬ್ಬ ಕನ್ನಡದ ಸೇನಾನಿ ಅನ್ನೋ ಭಾವನೆ ನಮ್ಗೆ ಅವಾಗಲೇ ಬರ್ತಾ ಇತ್ತು. ಬಂದ್ರು ನಿಂತರು ಮಾತಾಡ್ತಾ ಇದ್ದಾರೆ, ಏನು ಅವರ ಮಾತಿನ ನಿರರ್ಗಳ ಪ್ರವಾಹದಲ್ಲಿ ಓತಪೂರ್ವಕವಾಗಿ ಹರಿತಾ ಇರ್ತಕ್ಕಂತಹ ಮಾತಿನ ಹೊಳೆಯಲ್ಲೆಲ್ಲ ಕೊಚ್ಚಿ ಹೋಗ್ತಾ ಇದೀವಿ ನಾವು. ಮಧ್ಯೆ ಅವ್ರೇನ್ ಹೇಳಿದ್ರು, ಮಕ್ಕಳ ನೀವಿರೋ ಕನ್ನಡ ನಾಡು ಸಾಮಾನ್ಯವಾದ ನಾಡು ಅನ್ಕೋಬೇಡಿ. ಬೇರೆ ಬೇರೆ ಧರ್ಮಗಳು ಇಲ್ಲಿ ಎಷ್ಟು ಅನ್ಯೋನ್ಯವಾಗಿ ಒಂದೇ ಕುಟುಂಬದ ಸದಸ್ಯರ ಹಾಗೆ ಬಾಳ್ವೆ ಮಾಡಿವೆ ಅನ್ನೋದು ಗೊತ್ತಾದ್ರೆ ನಿಮಗೆ ನಿಮ್ಮ ನಾಡು ಎಷ್ಟು ದೊಡ್ಡದು ಅಂತ ತಿಳಿದಿತ್ತು ಅಂತ ಹೇಳಿ
ಹೊಯ್ಸಳ ವಿಷ್ಣುವರ್ಧನ ಉದಾಹರಣೆ ಕೊಟ್ಟರು. ಧರ್ಮಸ್ಥಳದಲ್ಲಿ ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ದೇವರು ಈಶ್ವರ, ಪೂಜೆ ಮಾಡೋರು ವೈಷ್ಣವ, ಮನೆವಾರ್ತೆ ನೋಡ್ಕೊಳ್ಳೋರು ಒಬ್ಬ ಜೈನ, ಎಷ್ಟು ಧರ್ಮ ಹೇಗೆ ಅನ್ಯೋನ್ಯವಾಗಿದೆ ನೋಡಿ. ಇವೆಲ್ಲ ಉದಾಹರಣೆ ಕೊಟ್ಟು ಕಡೆಯಲ್ಲಿ ಒಂದು ಪದ್ಯದ ನೋಡಿ ಹೇಳಿದರು. ಸೋರು ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ, ಈ ಪದ್ಯ ಹೇಳಿದರು. ಇದನ್ನ ಬರೆದವರು ಯಾರು ಅಂತ ಅನ್ಕೊಂಡಿದ್ದೀರಿ? ಯಾರೋ ನಾಡಾಡಿ ಮನುಷ್ಯ ಅಲ್ಲ, ಕರ್ನಾಟಕದ ಕಬೀರ ಶಿಶುನಾಳ ಶರೀಫ್ ಸಾಹೇಬ ಅಂದ್ರು. ನಮಗೆಲ್ಲ ಒಂದು ಎತ್ತಿ ಬುದ್ಧಿದಾಗಿತ್ತು. ಯಾಕಂದ್ರೆ ಒಬ್ಬ ಮುಸ್ಲಿಂ ಇಷ್ಟು ಸೊಗಸಾದ ಸೃಜನಾತ್ಮಕವಾದ ಥಳಥಳಿಸುವ ಕನ್ನಡದಲ್ಲಿ ಕವಿತೆಗಳನ್ನ ಬರೀತಾನೆ ಅಂತಂದ್ರೆ, ನಮಗೆ ಅವಾಗ ಯಾರು ಮುಸ್ಲಿಮರು ಕನ್ನಡ ಬರ್ಸಿದ್ ಗೊತ್ತಿರಲಿಲ್ಲ. ನಮ್ಮ ನಿಸಾರ ಮೊದಲು ನನಗೆ ಹೈಸ್ಕೂಲ್ ಹುಡುಗರಾಗಿ ಎಲ್ಲ ಕುತ್ಕೊಂಡಿರ್ಬೇಕು. ಕರೀಂ ಖಾನ್ ಹೆಸರು ನಾವು ಕೇಳಿರಲಿಲ್ಲ. ಮುಸ್ಲಿಮರಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಅನ್ನೋ ಭಾವನೆ ಇತ್ತು. ಇದನ್ನು ಕೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಯ್ತು, ಅದು ಮನಸ್ಸಲ್ಲಿ ನಿಂತುಬಿಡ್ತು. ಆಮೇಲೆ ನಮ್ಮ ಕೇರಿಗೆ ಒಬ್ರು ಪ್ರತಿ ಸೋಮವಾರ ಭದ್ರಾವತಿಯಿಂದ ಒಬ್ರು ಹರಿದಾಸು ಬರ್ತಾ ಇದ್ರು. ಅವರು ಬರುವಾಗ ದಾರಿಯಲ್ಲಿ ನಿತ್ಯಯಾತ್ರೆ ಅವರದ್ದು ಒಂದು ಜೋಳಿಗೆ ಹಾಕೊಂಡಿರೋರು, ಪುರಂದದಾಸ, ಕನಕದಾಸ, ಜಗನ್ನಾಥ ಕೀರ್ತನೆ ಹಾಡು. ಆಮೇಲೆ ಅವ್ರು ಹೋಗಿ ನಮ್ಮ ಮನೆ ಎದುರಿಗೆ ಲಕ್ಷ್ಮಣ ಸ್ವಾಮಿ ದೇವಸ್ಥಾನ ಅಂತ ಎಲ್ಲ ಅವ್ರ ನಿತ್ಯಯಾತ್ರೆ ಮುಗಿದ್ಮೇಲೆ ದೇವರಿಗೆ ಒಂದು ಎರಡು ಮೂರು ಕೀರ್ತನೆ ಹಾಡಿ ದೇವರಿಗೊಂದು ಎರಡು ಬಾಳೆಹಣ್ಣು ನೈವೇದ್ಯ ಮಾಡಿ ಆಮೇಲೆ ಅವರ ಜೋಳಿಗೆ ಗಂಟು ಕಟ್ಕೊಂಡು ಹೊರಟೋಗ್ತಾ ಇದ್ರು. ನಾನು ಒಂದು ದಿವಸ ಅವರ ದೇವಸ್ಥಾನಕ್ಕೆ ಬಂದಾಗ ಹೊರತು ಹೋಗಿ, ದಾಸರೇ ನೀವು ಶಿಶುನಾಳ ಶರೀಫರ ಹೆಸರನ್ನ ಕೇಳಿದ್ದೀರಾ ಅಂತ ಕೇಳಿದೆ. ನನಗೇನು ಅಂದ್ರೆ ಅದು ಕೀರ್ತನೆ ರೂಪದ್ದು ಪದ್ಯ ಶರೀಫರದ್ದು, ಇವ್ರಿಗೆ ಗೊತ್ತಿರಬಹುದು ಕೀರ್ತನೆಗಳನ್ನ ಹಾಡೋರು ಅಂತ. ಅವ್ರು ಯಾವ ಶಿಶುನಾಳ ಶರೀಫ್ ಶಿಶುನಾಳ ಶರೀಫರು ಅಂತ ಕೇಳಿದ್ರು. ಯಾವ ಶರೀಫ್ ಸಾಹೇಬ್ರು ಅಂತ ಕೇಳಿದ್ರೆ, ಶರೀಫ್ ಸಾಹೇಬ್ರು ಅಂದೆ. ಶಿಶುನಾಳ ಶರೀಫ್ ಸಾಹೇಬ್ರು ಅಂತ ಹೇಳ್ತಾರಂತಲ್ಲ ಅಂದೆ. ಓಹೋ, ಶರೀಫ್ ಶಿವಯೋಗಿಗಳ ವಿಷಯ ನೀನು ಹೇಳ್ತಾ ಇದ್ರಾ, ಇದೆಯಾ? ಬಹಳ ದೊಡ್ಡವರಪ್ಪ ಅವರು, ಎಂಥ ಅವ್ರನ್ನ ನೆನಪಿಸ್ತೀನಿ ನೀನು ಅಂತಂದು ಹೇಳಿದ್ರು. ಯಾಕೆ ಕೇಳಿದೆ ನೀನು ಅವ್ರದ್ದೊಂದು ಕೀರ್ತನೆಯನ್ನು ಹೇಳ್ತೀರಾ ಅಂದಾಗ, ಖಂಡಿತವಾಗಿ ಹೇಳ್ತೀನಪ್ಪ, ಬಹಳ ದೊಡ್ಡವರು, ಅವ್ರ ಕೀರ್ತನೆ ಗೊತ್ತಿಲ್ಲದವರು, ನನ್ನ ದಾಸ ಹೇಗಾದನು ಅಂತ ಹೇಳಿ ಅಲ್ಲಿಟ್ಟಿದ್ದಂಥ ಚಿತಿಕೆಯನ್ನ ತಗೊಂಡು ಪಾರಿವಾಳದ ಆಟ ಚಂದ ಅನ್ನೋ ಒಂದು ಪದ್ಯನ ಹೇಳಿದರು. ಅದನ್ನು ಮುಗಿಸೋತಿಗೆ ಅವ್ರ ಕಣ್ಣಂಚಲ್ಲಿ ನೀರು ನಿಂತು ಬಿಟ್ಟಿತ್ತು. ನಾನು ಏನು ಕಥೆ ತರ ಹೇಳ್ತಾ ಇಲ್ಲ, ಬಹಳ ಕಾಲದ ಮೇಲೆ ಅವರನ್ನ ನೆನೆಸ್ಕೊಂಡಿದ್ರಿಂದಲೋ ಆ ಹಾಡಿನ ಸೊಗಸಿಗೋ ಮನಸ್ಸೊತ್ತು ಅವರ ಕಣ್ಣಂಚಲ್ಲಿ ನೀರು ನಿಂತಿತ್ತು. ಆಮೇಲೆ ಅವರು ದೇವರು ನೈವೇದ್ಯ ಮಾಡಿದ ಬಾಳೆಹಣ್ಣನ್ನು ನನಗೆ ಕೊಟ್ಟು, ಮಗು ನಿನಗೆ ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ ಇರೋ ಕಾಣುತ್ತೆ, ಇದನ್ನು ಬೆಳೆಸ್ಕೋಪ ಅಂತ ತಲೆ ಸೇರಿ ಹೊರಟೋದ್ರು ಅವರು. ಮತ್ತವ್ರು ನಮ್ಮ ಕೆರೆ ಕಡೆಗೆ ಬರಲಿಲ್ಲ, ಅದೇ ಕಡೆಯ ಭೇಟಿ ನೋಡಿ ನನ್ನ ಅದೃಷ್ಟ, ಅವ್ರು ನನಗೆ ಸಿಕ್ಕು ಆ ಹಾಡು ಹೇಳಿದ್ರು. ಹೀಗಿತ್ತು. ಆಮೇಲೆ ಏನಾಯ್ತು, ನಾನು ಮೈಸೂರು ಯೂನಿವರ್ಸಿಟಿಲಿದ್ದಾಗ ಕೀರ್ತನ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕ ಸಿದ್ಧ ಮಾಡಿಕೊಡ್ಬೇಕು ಟೆಕ್ಸ್ಟ್ ಆಗಿ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿ ನನಗೆ ತಿಳಿಸ್ತು. ನಾ ಪುಸ್ತಕ ಸಿದ್ಧ ಮಾಡಿದೆ, ಅದರಲ್ಲಿ ಶರೀಫ್ ಸಾಹೇಬ್ರ ಒಂದು ಆರು ಕವಿತೆಗಳನ್ನು ಹಾಕಿದ್ದೆ. ಕನಕದಾಸರದ್ದು ಎಷ್ಟು ಹಾಕಿದ್ದೆ ಅಷ್ಟು, ಪುರಂದರದಾಸರದ್ದು ಹೆಚ್ಚು, ಕನಕದಾಸರದ್ದು, ಆಮೇಲೆ ಶಿಶುನಾಳ ಶರೀಫ್ ಸಾಹೇಬ್ರದ್ದು. ಇದಕ್ಕೆ ಒಬ್ಬ ಈ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಈ ನಮ್ಮ ಮ್ಯಾನ್ಸ್ಕ್ರಿಪ್ಟ್ ಅನ್ನ ತೋರಿಸ್ತಾರೆ, ಅವರಿಂದ ಆಕ್ಷೇಪ ಬಂತು. ಅವರು ಅಂತಿಂತವರಲ್ಲ, ಸಾಹಿತ್ಯ ಚರಿತ್ರಕಾರರು ಡಾಕ್ಟರ್ ರಮೇಶ್ ಮುಗುಳಿ, ಈ ಶರೀಫ್ ಸಾಹೇಬನ ಪದ್ಯಗಳು ಕೀರ್ತನೆಗಳಾಗೋದಿಲ್ಲ, ಹರಿದಾಸ ಕೀರ್ತನೆಗಳೇ ಕೀರ್ತನೆಗಳು, ಇವನ್ನ ತೆಗೆದುಹಾಕ್ಬೇಕು ಅಂತ ಅವ್ರು ತಿಳಿಸಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಕಡೆಯ ಆಗ ವೈಶಾಂಸರ್ ಆಗಿದ್ದವ್ರು ನನ್ನ ಕರೆಸಿ, ಯಾಕಪ್ಪ ಇಷ್ಟೊಂದು ಇದು ಮಾಡ್ತಾ ಇದ್ರಿ, ಇದನ್ನು ತೆಗೀರಿ ಅಂತ ಅವ್ರು ಹೇಳಿದ್ದಾರೆ, ದೊಡ್ಡವರು ಸಾಹಿತ್ಯತ್ರ ಬರೆದವ್ರು, ನೀವು ಯಾತಕ್ಕೆ ಅಲ್ಲ ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ರು. ಅವನ ಹೇಳಿದಿಲ್ಲ ಸರ್, ಅವನು ಬಹಳ ದೊಡ್ಡವನು, ಅವನು ಬರೆದಿರೋದು ಕೀರ್ತನೆ ಪಲ್ಲವಿ ಅನ್ನ ಪಲ್ಲವಿ ನುಡಿ ಇತ್ಯಾದಿ ಎಲ್ಲ ಇದೆ, ಅದೆಲ್ಲ ಅಂಕಿತ ಎಲ್ಲ ಇದೆ. ಅವನ ಜಾತಿ ಯಾವ್ದಾದ್ರೇನು, ಕೀರ್ತನೆಯನ್ನು ಯಾರು ಬರೆದಿದ್ರು ಕೂಡ ಕೀರ್ತನ ಸಂಪುಟದಲ್ಲಿ ಸೇರಿಸ್ಬೋದು. ಅವನು ಬಹಳ ದೊಡ್ಡವನು, ಅವನು ಮುಸ್ಲಿಮ ಹುಟ್ಟಿನಿಂದ, ಒಬ್ಬ ಬ್ರಾಹ್ಮಣನ ಗುರುವಾಗಿ ಮಾಡಿಕೊಂಡಿದ್ದ, ಶುದ್ಧ ಅದ್ವೈತದ ಬಗ್ಗೆ ಎಲ್ಲ ಕೀರ್ತನೆ ಬರೆದಿದ್ದಾನೆ. ಅವನಿಗೆ ಉಪನಯನ ಕೂಡ ಆಗಿತ್ತು ಸರ್. ಓಹೋ, ಅದೇ ಆಗುತ್ತೆ ನಿಮಗೆ ಅಂದ್ರು. ಅಂದ್ರೆ ಅವನೇ ಒಂದು ಕೀರ್ತನೆ ಹೇಳಿದ್ದಾನೆ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವ ಭಾರ, ಲೋಕದಿ ಬ್ರಹ್ಮಜ್ಞಾನ ನೀ ಪಡೆ ಎಂದು ಹಾಕಿದ ಜನಿವಾರವ ಅಂತ ಒಂದು ಪದ್ಯ ಇದೆ ಸರ್. ಅದರಲ್ಲಿ ಅವನು ತನಗೆ ತನ್ನ ಗುರು ಉಪನಯನ ಕೂಡ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹೀಗೆ ಈ ಎರಡು ಧರ್ಮಗಳ ಒಂದು ಸಂಗಮ ಅಂತ ಹೇಳ್ಬಹುದಾದವನು. ನಾವು ಇವತ್ತು ಭಾವೈಕ್ಯ ಭಾವೈಕ್ಯ ಅಂತ ಹೇಳ್ತೀವಿ, ಇದು ರಾಜಕಾರಣಕ್ಕಾಗಿ ಹುಟ್ಟು ಬಂದ ಪದ. ಆದ್ರೆ ಒಂದು ಶತಮಾನದ ಹಿಂದೆಯೇ ನಿಜವಾದ ಭಾವೈಕ್ಯದ ಜೀವನವನ್ನು ನಡೆಸಿದವನು ಶರೀಫ್ ಸಾಹೇಬ. ಎರಡೂ ಧರ್ಮಗಳನ್ನು ಅವನು ಕಲಸಿ ಉಂಡಂತವನು. ಸರಿ, ಇದೆಲ್ಲ ನನಗೆ ಅವನ ಬಗ್ಗೆ ಗೌರವ ಹೆಚ್ಚಾಗೋದಕ್ಕೆ ಕಾರಣವಾಯಿತು. ಅವರ ಕೀರ್ತನೆಗಳನ್ನು ಹುಡುಕಿ ಮಾಡಿ ಸಂಪಾದಿಸಿ ಒಂದು ಪುಸ್ತಕ ತಂದೆ. ಅಶ್ವಥ್ ಅವರು ಎಂ ಎಸ್ ಐ ಎಲ್ ಗೀತೆಗಳನ್ನು ಮಾಡುವಾಗ ಅವರಿಗೆ ಒಂದು ಇವನ್ನ ಮಾಡಿ ಅಂತಂದು ಹೇಳಿ ಒಂದೆರಡು ಕವಿತೆ ಕೊಟ್ಟೆ. ಅದು ಎಲ್ಲ ಕಡೆಗೆ ಪ್ರಚಾರ ಆಯಿತು. ಆಮೇಲೆ ಅದು ಒಂದು ಕ್ಯಾಸೆಟ್ ಆಗಿ ಬಂತು. ಈಗ ಎಲ್ಲ ಕಡೆ ಶರೀಫರ ಹೆಸರು ಹರಡಿ. ಕನ್ನಡದ ಮೇಷ್ಟ್ರಾದರೂ ಆಂಗ್ಲ ಭಾಷೆಯಿಂದ ಮೂರು ಸಂಕಲನಗಳನ್ನು ಅನುವಾದ ಮಾಡಿದ್ರಿ, ಅದು ಪ್ರಮುಖವಾದದ್ದು. ಶೇಕ್ಸ್ಪಿಯರ್ನ 100 ಸಾನೆಟ್ಗಳು,
ಎಲಿಯಟ್ ಮತ್ತು ಎಸ್ ನ ಮುಖ್ಯ ಕವಿತೆಗಳನ್ನ ಅನುವಾದ ಮಾಡಿದಿರಿ. ನಿಮ್ಗೆ ಈ ಕೆಲಸವನ್ನ ಯಾಕೆ ಮಾಡಬೇಕು ಅನಿಸ್ತು? ನಾನು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದು ಕೂಡ ಜೊತೆ ಜೊತೆಲೆ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ಕೊಳ್ತಾ ಇದ್ದವನು, ಹೆಚ್ಚು ಕಡಿಮೆ ಕನ್ನಡದಷ್ಟೇ. ಶೇಕ್ಸ್ಪಿಯರ್ನ ನಾಟಕಗಳು ಬೇಕಾದಷ್ಟು ಹೊರಗಡೆ ಬಂತು. ಅವನು ಪದ್ಯಗಳನ್ನ ಬರೆದಿದ್ದಾನೆ ಅನ್ನದೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿತ್ತು. ಆದರೆ ಅವನ ಸಾನೆಟ್ಸ್ಗಳು ಬಹಳ ಚೆನ್ನಾಗಿರುವಂಥವು. ಅದರಲ್ಲಿ ಒಂದು ಹತ್ತನ್ನ ಅವನು ಬರೆದಿದ್ರು ಕೂಡ ಅವನು ಇಂಗ್ಲಿಷ್ ಪ್ರಮುಖ ಕವಿಗಳಲ್ಲಿ ಸ್ಥಾನವನ್ನು ಪಡೀತಾ ಇದ್ದ ಅಂತ ಪ್ರೊಫೆಸರ್ ಎನ್ ಮೂರ್ತಿರಾಯರ್ ಅಂತವರೇ ಹೇಳಿದ್ದಾರೆ. ಆ ಸಾನೆಟ್ಗಳ ಹಿಂದೆ ಒಂದಿಷ್ಟು ಒಳ್ಳೆ ಸೊಗಸಾದ ಕಥೆಯೂ ಅಡಗಿದೆ. ಅದು ಅವನ ಆತ್ಮವೃತ್ತಾಂತವೆ ಅಂತೂ ಜನ ಭಾವಿಸ್ತಾರೆ. ಇದೆಲ್ಲದರಿಂದ ನಂಗೆ ಅದು ಬಹಳ ಆಕರ್ಷಕವಾಗಿ ಕಾಣಿತು. ಈ ಸಾನೆಟ್ಗಳು ಪರಿಚಯ ಸ್ವಲ್ಪ ಆಗಬೇಕು ಅಂತ ಹೇಳಿ ಮೊದಲೊಂದು 25 ನಾಸ್ಕೊಂಡು ಮಾಡಿದೆ, ಆಮೇಲೆ 50 ಮಾಡಿದೆ, ಈಗ 100 ಸಾನೆಟ್ಗಳ ಸಂಕಲನ ತಂದಿದೆ ಅನುವಾದ. ಎಡಗಡೆ ಇಂಗ್ಲಿಷ್ ಅನ್ನು ಕೊಟ್ಟಿದ್ದೀನಿ, ಬಲಗಡೆ ಕನ್ನಡ ಅನುವಾದ ಇದೆ. ಬೇಕಾದ್ರೂ ಅದನ್ನ ನೋಡ್ಕೋಬಹುದು. ಈ ಕನ್ನಡ ಅನುವಾದ ಓದ್ತಾ ಓದ್ತಾ ಇಂಗ್ಲಿಷ್ ನಾವು ಓದ್ಕೊಳ್ತಾ ಅಂದ್ರೆ ಅದು ಇನ್ನೂ ಹೆಚ್ಚು ಸಮೀಪವಾಗುತ್ತೆ. ಅಂದ್ರೆ ಪಕ್ಕ ನೀವು ನೀಡಿದ್ದೀರಲ್ಲ, ಈ ತರದ್ ನೀಡಬೇಕಾದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕಲ್ವಾ? ಅಲ್ಲ, ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಓದ್ತಿರುವಾಗ್ಲೇ ಅಲ್ಲಿ ಕಾಣ್ತಾ ಇರುತ್ತೆ, ತಪ್ಪಿದ್ರೆ ತಕ್ಷಣ ಗೊತ್ತಾಗುತ್ತೆ. ಎಲ್ಲೋ ಹೋಗಿ ಇಂಗ್ಲಿಷ್ ಮೂಲ ತಂದು ಹೋಲಿಸಿ ನೋಡ್ಬೇಕಾದಿಲ್ಲ. ಆದ್ರೆ ನನಗೆ ನಾ ಮಾಡಿರೋ ಕೆಲಸ ಚೆನ್ನಾಗಿದೆ ಶುದ್ಧವಾಗಿದೆ ಅನ್ನೋವರೆಗೂ ನಾ ಪಬ್ಲಿಷ್ ಮಾಡಲ್ಲ. ಆ ಪಬ್ಲಿಷ್ ಮಾಡುವಾಗ ನಾನು ಅದನ್ನ ನೀವು ನೋಡಿ ಪರವಾಗಿಲ್ಲ ಅಂತ ಹೇಳಬಹುದಾದ ಒಂದು ಕೆಚ್ಚು ಇದೆ ನನಗೆ. ಅಂದ್ರೆ ನಾನು ಶೇಕ್ಸ್ಪಿಯರ್ನ ಏಟ್ಸ್ನ ಇಬ್ಬರನ್ನು ಒರಿಜಿನಲ್ಸ್ ಕೊಟ್ಟಿದ್ದೀನಿ. ಎಲಿಯಟ್ಗಾಗಿ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ಫೇಬರ್ನವರು ಅದಕ್ಕೆ ಅವರು ಅನುಮತಿ ಕೊಡಲಿಲ್ಲ ಇಂಗ್ಲಿಷ್ ಮೂಲವನ್ನು ಹಾಕೊಳ್ಳೋದಕ್ಕೆ. ಹೌದಾ? ಎಲಿಯಟ್ ಮತ್ತು ಏಟ್ಸ್ ಸಹ ನಿಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಕಾರಣ ಆ ಕವಿಗಳ ವಿಶೇಷತೆಯನ್ನು ತಿಳ್ಕೊಳ್ಬೇಕು ಅಂತ ಬಯಸಿದ್ದೀನಿ. ಅವರು ಆಧುನಿಕ ಕವಿಗಳು, ನಮ್ಮಲ್ಲಿ ನವಿಕಾವ್ಯ ಬಂತಲ್ಲ ಅದಕ್ಕೆ ಎಲಿಯಟ್ನ ಪ್ರಭಾವ ತುಂಬಾ ಕಾರಣ. ಒಂದ್ ರೀತಿ ಅಡಿಗರು ಎಲಿಯಟ್ನ ಬಹಳ ಪ್ರಮುಖ ಶಿಷ್ಯರು ಅಂತ ಹೇಳಿದ್ರೆ ತಪ್ಪಿಲ್ಲ. ಅಲ್ಲಿ ನವ್ಯ ಹೇಗ್ ಬಂತು, ಅಲ್ಲಿಯ ವಾತಾವರಣಕ್ಕೆ ಅದು ಒಗ್ಗಿದ ಹಾಗೆ ನಮ್ಮ ವಾತಾವರಣಕ್ಕೆ ಅನುಗುಣವಾದ ಆಧುನಿಕ ಜೀವನದ ಬಗ್ಗೆ ಅತ್ಯಂತ ಸಮರ್ಪಕವಾದ ಅನುಭವಗಳನ್ನ, ಹತ್ತಿರದ ಅನುಭವಗಳನ್ನ ಹೇಳುವಂತ ಕವಿತೆಗಳನ್ನ ಅಡಿಗರು ಬರೋರು. ಆದ್ರಿಂದ ನಮಗೆ ಇದಕ್ಕೆ ಪ್ರೇರಣೆ ಕೊಟ್ಟಂತ ಏಟ್ಸ್ ಆಗಲಿ ಎಲಿಯಟ್ ಆಗಲಿ, ಎಲಿಯಟ್ ಹೆಚ್ಚು ಪ್ರೇರಣೆ ಕೊಟ್ಟವನು, ಏಟ್ಸ್ ಕೂಡ ನವ್ಯ ಕವಿ. ಎಲಿಯಟ್ನ ಪ್ರಭಾವದಿಂದಲೇ ಅವನು ಮೊದಲು ಭಾವಗೀತೆಗಳನ್ನ ಬರಿತಾ ಇದ್ದಂಥವನು, ನವೋದಯ ಕಾವ್ಯದ ರೀತಿಯ ಕವಿತೆ ಬರಿತಾ ಇದ್ದವನು, ಆಮೇಲೆ ಅವನು ಆಧುನಿಕ ಕಾವ್ಯಕ್ಕೆ ಬಂದ, ಮತ್ತೆ ಅವನು ಅದರಿಂದ ಬಹಳ ಪ್ರಸಿದ್ಧನಾದ ಬೈಜಾಂಟಿಯಂ, ಸೇಲಿಂಗ್ ಟು ಬೈಜಾಂಟಿಯಂ, ಲೀಡ್ ಆನ್ ದಿ ಸ್ವಾನ್, ಡವರ್, ಡೈಲಾಗ್ ಬಿಟ್ವೀನ್ ಸೆಲ್ಫ್ ಅಂಡ್ ಸೋಲ್, ಇಂಥ ಅದ್ಭುತವಾದ ಕವಿತೆಗಳನ್ನೆಲ್ಲ ಬರೆದವನು. ಅವೆಲ್ಲ ನನ್ನ ಬಹಳ ಇಷ್ಟವಾದ ಕವಿತೆಗಳು, ಆಧುನಿಕವಾದವು, ನವಿಕೆ ಹತ್ತಿರವಾದವು. ಎಲ್ಲ ಕಾರಣದಿಂದ ನಾನು ಅವರಿಬ್ಬರನ್ನು ಕೂಡ ಅನುವಾದ ಮಾಡಿದೆ, ಮತ್ತೆ ದೀರ್ಘವಾದ ಹಿನ್ನುಡಿ ಮುನ್ನುಡಿ ಟಿಪ್ಪಣಿ ಎಲ್ಲ ಕೊಟ್ಟು ಒಂದು ಕೈಪಿಡಿಯ ರೀತಿಯಲ್ಲೇ ಅದನ್ನ ತಂದಿದ್ದೀನಿ. ನಮ್ಮ ಕನ್ನಡದ ಹುಡುಗರುಗಳು ಈಗ ಸ್ನಾತಕೋತ್ತರ ತರಗತಿ ಓದ್ತಾ ಇರೋರು, ಅವ್ರು ಇಂಗ್ಲಿಷ್ ಸಾಹಿತ್ಯನ ಓದ್ಕೋಬೇಕಾಗುತ್ತೆ, ಅವರಿಗೆ ತುಂಬಾ ಕಷ್ಟ ಇರುತ್ತೆ ಇದೆಲ್ಲ, ಎಲ್ಲೂ ಒಟ್ಟಿಗೆ ಸಿಗಲ್ಲ. ಅದರಿಂದ ಅವರಿಗೆ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿ ಇತ್ತು ನನಗೆ. ಮೇಷ್ಟ್ರು ನೋಡಿ, ನನ್ನ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸಹಾಯಕ ಸಾಮಗ್ರಿಯನ್ನು ನಾನು ಸೃಷ್ಟಿಸಿಕೊಡ್ಬೇಕು ಅನ್ನೋದು ಒಂದು ಬುದ್ಧಿ ಇತ್ತು ನನ್ನಲ್ಲಿ. ಇದೆಲ್ಲ ಸೇರಿಕೊಂಡು ಈ ಮೂರು ಸಂಕಲನಗಳನ್ನ ತಂದಿದೆ. ಸರ್, ತಾವು ಉತ್ತಮ ವಾಗ್ಮಿಯೂ ಹೌದು, ಈ ಉತ್ತಮ ಮಾತುಗಾರಿಕೆ ನಿಮ್ಗೆ ಯಾವ ರೀತಿ ಸಹಕಾರವನ್ನು ನೀಡಿದೆ ಅಂದ್ರೆ, ಎಲ್ಲರೂ ತುಂಬಾ ಉಪನ್ಯಾಸಗಳಿಗೆ ಹೋಗ್ತೀನಿ ನಾನು, ನಿಮ್ಗೆ ಆಗ್ಲೇ ಹೇಳಿದ್ರೆ ಹೊರದೇಶಗಳಿಗೂ ಹೋಗಿದ್ದೆ ನಾನು, ನ್ಯೂಯಾರ್ಕ್, ನ್ಯೂ ಜರ್ಸಿ, ವಾಷಿಂಗ್ಟನ್ DC, ಡೆಟ್ರಾಯ್ಟ್, ಕೊಲಂಬಸ್, ಹಾಯ್, ಶಿಕಾಗೋ, ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ, ಫೀನಿಕ್ಸ್, ಹೀಗೆ ಅನೇಕ ಒಂದು 23 ಉಪನ್ಯಾಸಗಳನ್ನ ಮಾಡಿದೆ ನಾನು. ಎರಡನೇ ಸಲ ಹೋದಾಗಲೂ ಹೆಚ್ಚು ಕಡಿಮೆ ಒಂದು 24-25 ಉಪನ್ಯಾಸ ಮಾಡಿದೆ. ಅಲ್ಲೆಲ್ಲ ಜನ ನಮ್ಮ ಸಾಹಿತ್ಯ ಕುರಿತು ಮಾತಾಡುವಾಗ ಅಲ್ಲಿ ಕನ್ನಡ ಕೂಟಗಳಲ್ಲಿ ಅಲ್ಲಿ ಇಲ್ಲಿ ಈ ಉಪನ್ಯಾಸ ಏರ್ಪಾಟಾಗ್ತಿತ್ತು. 50-60-100 ಮೈಲಿ ದೂರದಿಂದ ಬಂದು ಸೇರೋರು ಸಭೆ, ಒಂದು 100 ಜನ 120 ಜನ ಹೀಗೆಲ್ಲ ಇರೋರು. ಸನ್ನಿವೇಶದಲ್ಲಂತೂ ಸುಮಾರು 350 ಜನರಷ್ಟಿದ್ರು. ಕ್ಯಾಲಿಫೋರ್ನಿಯಾದ ಸಾಫ್ಟ್ವೇರ್ ಏರಿಯಾದಲ್ಲಿ ತುಂಬಾ ಜನ ಕನ್ನಡಿಗರಲ್ಲಿ ಅವರು ಮೈ ಮರೆತು ಪರವಶತೆಯಿಂದ ಇದನ್ನ ಕೇಳೋರು. ಸ್ವಲ್ಪ ಓದ್ಕೊಂಡಿರ್ಬೇಕು, ಮತ್ತೆ ಓದಿದ್ರೆ ಒಂದು ಸುಮಾರಾಗಿ ಹೇಳಕ್ ಬರಬೇಕು. ನಾನು ಮೇಷ್ಟ್ರಾಗಿದ್ದರಿಂದಾಗಿ ಒಂದು ಸ್ವಲ್ಪ ಒಂದು ಹೇಳುವ ಒಂದು ಅಭಿವ್ಯಕ್ತಿಯ ಕಲೆನ ಒಂದು ಸ್ವಲ್ಪ ಪರಿಚಯ ಆಗಿದೆ ನನಗೆ. ಇದು ನನಗೆ ಅಲ್ಲೆಲ್ಲ ತುಂಬಾ ಸಹಾಯ ಮಾಡ್ತು. ಇಲ್ಲೂ ನಾನು ಬಹಳ ಕಡೆ ಉಪನ್ಯಾಸಗಳಿಗೆ ಹೋಗ್ತೀನಿ. ಬರೆಯೋದು ಹೇಗೆ, ನಮ್ಮ ಒಳಗಿನ ಒತ್ತಡವನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬರೀತೀವಿ, ಹಾಗೇನೇ ಆ ಬರೆದದ್ದನ್ನ ನಾವು ಹೆಚ್ಚು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆಲಿ ಮಾತಾಡಲೂಬೇಕು. ನಾವು ಇನ್ನೊಬ್ರಿಗೆ ಒಂದು ವಿಷಯನ ಹೇಳಿದಾಗ ಅದು ನಮ್ಗೆ ಹೆಚ್ಚು ಖಚಿತವಾಗುತ್ತೆ. ಹೀಗೆ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡೋದು ನನಗೆ ನನ್ನ ಉಪಯೋಗಕ್ಕೂ ಆಗುತ್ತೆ, ಅವರಿಗೂ ಆಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಈ ಒಂದು ಈ ಮಾತಾಡುವ ಗೀಳು ನನಗೆ ಅಂಟಿದೆ. ಸರಿ ಸರ್. ಸರ್, ತಮ್ಮ ಕುಟುಂಬದ ಪರಿಚಯ ಮಾಡ್ಕೊಡ್ತೀರಾ? ಕುಟುಂಬದ ಸಹಕಾರ ತಮಗೆ ಹೇಗೆ ಸಿಗ್ತಾ ಇದೆ?
ಯಾಕೆಂದ್ರೆ ಈ ತರದ್ ನೀವೆಲ್ಲ ಬರೀಬೇಕಾದ್ರೆ ನಾನು ಕೇಳಿದೆ, ರಾತ್ರಿ 3:30 ಬರೀತಾ ಇರ್ತೀರಿ, ನಿಮ್ಮ ಬಾಡಿ ಕ್ಲಾಕೇ ಬದಲಾಗ್ಬಿಟ್ಟಿದೆ ಅಂತ ಎಲ್ಲ ಹೇಳ್ತಾ ಇದ್ರಿ ನೀವು ಮಾತನಾಡ್ತಾ ಇದ್ದಾಗ. ಈ ಒಂದು ಕುಟುಂಬದ ಪರಿಚಯ ಮಾಡ್ಕೊಡ್ಬೇಕಂತ ಏನನ್ಸ್ಕೊಳ್ಳಿ? 3:30 ನಿದ್ದೆನೆ ಬರಲ್ಲ, ಅದಕ್ಕಿಂತೀನಿ ಎಚ್ಚರಾಗಿದ್ದಾಗ ಓದ್ಬೇಕು, ಓದ್ತೀನಿ, ಅದಕ್ಕೆ ಪ್ರತಿಯಾಗಿ ಮತ್ತೆ ಹಗಲ ಹೊತ್ತಿನಲ್ಲಿ ನಿದ್ದೆ ಮಾಡ್ತೀನಿ. ಅದ್ಬಿಡಿ, ಕುಟುಂಬದ ಸಹಕಾರ ನನಗೆ ವಿಶೇಷವಾಗಿದೆ. ನನ್ನ ಹೆಂಡತಿ ಜ್ಯೋತಿ ಅಂತ, ಅವ್ರು ಯಾವ ಮನೆಗೆಲಸವನ್ನ ಅಂದ್ರೆ ಹೊರಗಡೆ ಹೋಗಿ ತರಕಾರಿ ತುಂಬಾ, ಧಾನ್ಯ ತುಂಬಾ, ದವಸ ತುಂಬಾ, ಇದೊಂದು ನನಗೆ ಹಾಕಲ್ಲ. ಇದನ್ನೆಲ್ಲ ಅವಳೇ ಮಾಡ್ತಾಳೆ. ಅವಳಿಗೆ ಗೊತ್ತಾಗಿದೆ, ಇವ್ರನ್ನ ಒಂದು ವೇಳೆ ಕಳಿಸಿದ್ರು ಕೂಡ ಮಾರ್ಕೆಟ್ ಗಿರ್ಕೆಟ್ಗೆ ಏನೋ ಹೇಳಿದ್ರೆ ಏನೋ ತರ್ತಾರೆ. ಎಷ್ಟು ಒಂಥರ ಒಂದು ಅರೆಮರವಿನ ಮನುಷ್ಯ ಅವನು. ಇವಂತ ಕೆಲಸ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಅನ್ಸಿರ್ಬೋದು. ಮತ್ತೆ ಅವ್ರು ಬರೆದು ಓದು ಮಾಡ್ತಾ ಇರ್ತಾರೆ, ಅದು ಬಹಳ ಮುಖ್ಯವಾದ್ದು. ಅದಕ್ಕೆ ಅವ್ರಿಗೆ ಸಮಯ ಇರಲಿ, ಇನ್ನೆಲ್ಲ ನಾನೇ ನೋಡ್ಕೋಣ ಅಂತ ಉದ್ದಕ್ಕೂ ನೋಡ್ಕೊಂಬಂದಿಲ್ಲ. ನಮ್ಮ ಮನೆಗೆ ಬಹಳ ಜನ ಸಾಹಿತಿಗಳು ಬರ್ತಾರೆ, ಅವರೆಲ್ಲರಿಗೆ ಬಹಳ ಸಂತೋಷದಿಂದ ನನಗೆ ಆತಿಥ್ಯ ಮಾಡಿದ್ದಾಳೆ. ಹೀಗೆ ಕುಟುಂಬದ ಸಹಕಾರ ನನಗೆ ಪೂರ್ತಿ ಇದೆ. ನನ್ನ ಮಗಳು, ಅವಳಿಗೀಗ ಒಂದು ಪುಟ್ಟ ಮಗು ಸೂರ್ಯ ಅಂತ, ಮತ್ತೆ ನನ್ನ ಮಗ ಚೈತ್ರ ಅಂತ ಡೆಟ್ರಾಯ್ಟ್ನಲ್ಲಿದ್ದಾನೆ, ಅವನ ಪತ್ನಿ ಶರ್ಮಿಳಾ ಅಂತ. ಅವರು ಅಷ್ಟೇ ದೂರದ ಊರಿನಲ್ಲಿದ್ರು ಕೂಡ ಬಹಳ ಅನ್ಯೋನ್ಯವಾಗಿದ್ದು ನಾವು ಯಾವುದು ಯೋಚನೆ ಮಾಡಬೇಕಾದಿಲ್ಲ ಹಾಗೆ ಹೊಂದ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಾನು ಸುಖವಾಗಿದ್ದೀನಿ. ಈಗ ಮೊಮ್ಮಗು ಬೇರೆ ಬಂದಿರೋದ್ರಿಂದ ನಮ್ಗೇನೋ ನಮ್ಮ ಮನೆಯಲ್ಲಿ ಒಂದು ಆನಂದದ ಬುಗ್ಗೆ ಇದ್ದ ಹಾಗೆ. ಸರಿ, ಅದಿತ್ತು ಅಂದ್ರೆ ನಮ್ಗೆ ಹೊತ್ತು ಹೋಗೋದೆ ಗೊತ್ತಾಗೋದಿಲ್ಲ. ಈಗ ತುಂಬಾ ಸುಖವಾಗಿದ್ದೀನಿ. ಹಾಗೆ ನೋಡಿದ್ರೆ ನಾನು ಈ ವೃದ್ಧಾಪ್ಯದಲ್ಲಿ, ವೃದ್ಧಾಪ್ಯ ಅನ್ಮಣ ಯಾಕೆಂದ್ರೆ ನಾನು 60 ಆಗ್ಬಿಟ್ಟಿದ್ದೀನಿ, ಈ ವೃದ್ಧಾಪ್ಯದಲ್ಲೇ ನಾನು ಹಿಂದೆಂದಿಗಿಂತ ಕೂಡ ಹೆಚ್ಚು ಸುಖಿಯಾಗಿದ್ದೀನಿ ಅಂತ ಹೇಳ್ಬೋದು. ಸರ್, ತುಂಬಾ ಸಂತೋಷ. ನಿಮ್ಮ ವೀಕ್ಷಕರೊಬ್ರು ನಿಮ್ ಜೊತೆ ಮಾತನಾಡ್ಲಿಕ್ಕೆ ಬಯಸಿದ್ದಾರೆ. ವೀಕ್ಷಕರೇ ಮಾತನಾಡಿ. ಹಲೋ 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 ವೀಕ್ಷಕರೇ ಮಾತನಾಡಿ. ತಮ್ಮ ಹೆಸರು? ಸರ್, ನನ್ನ ಹೆಸರು ಜಿ ಪಿ ಬಾಲಭಾಸ್ಕರ, ಮಾಗಡಿ ರಸ್ತೆಯಿಂದ. ಹೇಳಿ ಸರ್. ಲಕ್ಷ್ಮೀನಾರಾಯಣ ಭಟ್ರೆ, ತಾವು ರಾಜ್ಯೋತ್ಸವ ಸಮಾರಂಭಗಳಲ್ಲಿ ಹಾಸ್ಯ ಭರಿತ ಭಾಷಣ ಮಾಡಿ ಎಲ್ಲರನ್ನೂ ನಗಿಸುತ್ತೀರಿ, ಇದಕ್ಕೆ ತಮಗೆ ಸಾಹಿತ್ಯದ ಅಥವಾ ಸಾಹಿತಿಗಳ ಪ್ರಭಾವ ಏನಾದರೂ ಬೀರಿದೆಯೇ? ನಾನು ನನ್ನ ಮೇಲೆ ತುಂಬಾ ಪರಿಣಾಮ ಮಾಡಿದವರು ಅನಾಕೃಷ್ಣ ಆದಂಥವ್ರು, ತಾರಾ ಸುಬ್ರಾವ್ ಅಂತವ್ರು, ನಮಗೆ ಮೇಷ್ಟಾಗಿದ್ದ ತಾಸು ಶ್ಯಾಮರಾವ್ ಅಂತ, ಅವರೆಲ್ಲ ಬಹಳ ಅದ್ಭುತವಾಗಿ ಮಾತಾಡೋ ಶಕ್ತಿ ಇದ್ದವರು. ಅವ್ರನ್ನ ಅವ್ರ ಮಾತನ್ನ ಕೇಳ್ತಾ ಕೇಳ್ತಾ ನಾನು ಹೀಗೆ ಮಾತಾಡೋ ಹಾಗೆ ಆಗಬೇಕು ಅನ್ನುವ ಒಂದು ಒಳ ಅಪೇಕ್ಷೆ ನನಗೆ ಹುಡುಗನಾಗಿದ್ದಾಗಿಂದಲೂ ಇತ್ತು. ಅದು ಏನಾದ್ರೂ ಸ್ವಲ್ಪ ಪರಿಣಾಮ ಮಾಡಿರ್ಬೋದು. ನಾನು ಜನಗಳನ್ನ ಮೆಚ್ಚಿದ್ದೀನಿ, ಅದು ಎಷ್ಟು ಮೆಚ್ಚಿದೆ ನನಗೆ ಗೊತ್ತಿಲ್ಲ. ಆದ್ರೆ ಇಂಥ ವಿಷಯಗಳನ್ನ ಜನಗಳ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ನನಗೆ ತುಂಬಾ ಉತ್ಸಾಹ ಇರುತ್ತೆ, ಸಂತೋಷ ಇದೆ. ಕರದಲ್ಲಿಗೆ ಹೋಗಿ ಹೀಗೆ ಅನೇಕ ಕಡೆ, ನೂರಾರು ಕಡೆ ಮಾತಾಡಿ ಬಂದಿದ್ದೀನಿ ನಾನು. ಲಕ್ಷ್ಮೀನಾರಾಯಣ ಭಟ್ರೆ, ತಾವು ಮಕ್ಕಳ ಪದ್ಯಗಳನ್ನ ಬರೆದು ಮಕ್ಕಳಿಗೂ ನೀವು ತೀರಾ ಸಮೀಪ ಆಗ್ಬಿಟ್ಟಿದ್ದೀರಿ. ಬಹಳ ಒಳ್ಳೆಯವ್ರ ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಈ ಗೀತೆ ಅಂತೂ ಸಾಕಷ್ಟು ಜನಪ್ರಿಯತೆ ಹೊಂದಿದೆ. ಈ ಗೀತೆಯ ಜೊತೆ ಅನೇಕ ಗೀತೆಗಳು ಈ ರೀತಿ ಜನಪ್ರಿಯತೆಯನ್ನ ಗಳಿಸಿದೆ. ನಿಮ್ಗೆ ಈ ಮಕ್ಕಳ ಗೀತೆಗಳನ್ನು ಬರೀಬೇಕು ಅನ್ನುವ ಒಂದು ಹಂಬಲ ಯಾಕೆ ಬಂತು? ಯಾಕೆಂದ್ರೆ ನೀವು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದರು, ಎಲ್ಲ ದೊಡ್ಡ ದೊಡ್ಡ ಯುವಕರನ್ನ ಭೇಟಿ ಮಾಡ್ತಾ ಇದ್ದರು, ಮಕ್ಕಳ ಬಗ್ಗೆ ಬರೀಬೇಕು ಅಂತ ಪ್ರೇರಣೆ ಏನು? ನಾವು ಯಾವಾಗಲೂ ಯೋಚನೆ ಮಾಡಿದೇನು ಅಂದ್ರೆ, ಈ ಇಂಗ್ಲಿಷ್ನ ದಾಳಿಗೆ ಸಿಕ್ಕ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯವರು ಏನಾಗಿ ಹೋಗಿಬಿಡ್ತಾರೋ, ಕನ್ನಡ ಪೂರ್ತಿ ಬರೀ ಒಂದು ಕಿಚನ್ ಲ್ಯಾಂಗ್ವೇಜ್ ಅಂತಾರಲ್ಲ, ಹಾಗಾಗ್ಬಿಡ್ತೀನಿ ಅನ್ನೋ ಭಯ ಇದೆ. ಇದನ್ನ ನಾವು ಮಾತಾಡ್ತೀವಿ ಯಾವಾಗಲೂ, ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು, ಕನ್ನಡ ಕಲಿಸ್ಬೇಕು ಅಂತ ನಾವು ಏನ್ ಮಾಡ್ತಿದೀವಿ. ನಾನು ಪ್ರೊಫೆಸರ್ ಆಗಿದ್ರು ಕೂಡ ನನಗೆ ಮಕ್ಕಳು ಅಂತಂದ್ರೆ ಅವ್ರ ಮುಂದೆ ಬೆಳೆದು ಅವರು ಪ್ರೊಫೆಸರ್ಸ್ ಆಗುವಂತವರೇ. ಮಕ್ಕಳ ಜೀವನ ಬಹಳ ಪರಿಣಾಮಕಾರಿಯಾದದ್ದು. ಆ ಅವಧಿಯಲ್ಲಿ ಏನು ಹೇಳಿದ್ರು ಕೂಡ ಅವ್ರ ಮನಸ್ಸಿನಲ್ಲಿ ನಾಟತ್ತೆ. ಅದು ಹಸಿ ಎರೆಮಣ್ಣಿನ ಗೋಡೆ ಇದ್ದ ಹಾಗೆ ಮಕ್ಕಳ ಮನಸ್ಸು. ಒಂದು ಸಣ್ಣ ಹರ ತಗೊಂಡಿದ್ದ ಒಂದು ಎಸ್ಸೋದು ಕೂಡ ಹೋಗಿ ನಾಟ್ಕೊಂಡ್ಬಿಡುತ್ತೆ, ಒಣಗಿದ ಮೇಲೆ ಚಿತ್ರ ಬರಲ್ಲ. ಹಾಗೆ ಬಾಲ್ಯದಲ್ಲಿ ಅವ್ರು ಕೇಳಿದ ಮಾತು, ಅವರಿಗಾದ ಅನುಭವ ಎಲ್ಲ ಬಹಳ ಪರಿಣಾಮಕಾರಿಯಾದದ್ದು. ಅಂದ ಮಕ್ಕಳನ್ನ ನಾವು ಕನ್ನಡ ಪದ್ಯಗಳನ್ನ ಬರೆದುಕೊಟ್ರೆ ಇಂಗ್ಲಿಷ್ ಮೀಡಿಯಂಗೆ ಬಲಿಯಾಗಿರುವಂತಹ ಮಕ್ಕಳನ್ನ ಸ್ವಲ್ಪ ಕನ್ನಡ ಸತ್ಯಕ್ಕೆ ಕರ್ಕೊಂಡ್ ಬರೋದಕ್ಕೆ ಅನುಕೂಲ ಆಗ್ಬೋದು. ಮತ್ತೆ ಮಕ್ಕಳಿಗೆ ಒಂದು ಅಧ್ಯಯನ ಆಗಿರ್ಬೇಕು, ಆದ್ರೆ ಅದು ಅವರಿಗೆ ಬೇಸರ ಕೊಡುವಂತದ್ದಾಗಬಾರ್ದು. ಹಾಡು ಅನ್ನೋದು ಆ ಥರದ್ದು ಅದಕ್ಕಾಗಿ ಬರ್ದೆ. ಆ ಗೇರ್ ಗೇರ್ ಮಂಗಣ್ಣ ಬಹಳ ಒಳ್ಳೆಯವರು ನಮ್ಮಿಸ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ಬಹಳ ಮಕ್ಕಳು ಕಲ್ತು ಬಿಟ್ಟಿದ್ದಾವೆ. ನಾನು ಶಾಲೆಗೆ ಹೋದ್ರೆ ಅಲ್ಲೆಲ್ಲ ಆ ಒಂದು 7-8 ಮಕ್ಕಳು ನಿಂತ್ಕೊಂಡು ತಮ್ಮ ಮಿಸ್ ಎದುರಿಗೆ ಬಹಳ ನಗನಗುತ್ತಾ ಖುಷಿಯಿಂದ, ಬಹಳ ಒಳ್ಳೆಯವರು ನಮ್ಮಿಸ್ತು, ಏನ್ ಹೇಳಿದ್ರು ಎಸ್ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ಮ ಮಿಸ್ ಅಂತ ಮಿಸ್ ಇಲ್ಲ, ಅಮ್ಮನ ಹಾಗೆ ಅವರನ್ನು ಬಿಟ್ಟು ಬರಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ ಆ ಮೇಡಮ್ಗಳಿಗೂ ಮಕ್ಕಳಿಗೂ ಖುಷಿ, ಅವರಿಬ್ಬರನ್ನ ಹತ್ತಿರ ತಂದಿದೆ. ಸರಿ, ಹೀಗೆ ಮಕ್ಕಳ ದಿನಾಚರಣೆಯನ್ನ ನಾಳೆ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನೀವು ಯಾವ ರೀತಿಯ ಸಂದೇಶವನ್ನ ನೀಡೋದಕ್ಕೆ ಬಯಸ್ತೀರಾ? ಸಂದೇಶ ಏನು ನಾನು ದೊಡ್ಡವನಲ್ಲ, ಆದ್ರೆ ನಂಗನ್ಸುತ್ತೆ
ಮಕ್ಕಳ ಬಾಲ್ಯ ಇದೆಯಲ್ಲ ಅದು ಅವನ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದ ಭಾಗ. ನಾನಾಗಲೇ ಹೇಳ್ತಾ ಇದ್ದೆ, ಏನೇನನ್ನ ಅವನು ಕೇಳ್ತಾನೆ, ಏನೇನನ್ನ ನೋಡ್ತಾನೆ, ಏನೇನನ್ನ ಓದ್ತಾನೆ, ಇದು ಅವನ ಜೀವನದಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತೆ. ಆದ್ರಿಂದ ಮಕ್ಕಳ ಕಣ್ಣು ಕಿವಿ ಇವಕ್ಕೆ ಶುಭವಾದದ್ದನ್ನೇ ಉಳಿಸ್ಬೇಕು. ತಂದೆ ತಾಯಿದ್ರ ಪಾತ್ರ ಇದರಲ್ಲಿ ತುಂಬಾ ಇದೆ, ಪುಸ್ತಕದ ರೂಪದಲ್ಲೋ ಧ್ವನಿ ಸುರುಳಿ ರೂಪದಲ್ಲೋ ಯಾವ ರೂಪದಲ್ಲಿ ಮಕ್ಕಳಿಗೆ ಬೇಕಾದದ್ದು ಸಿಗುತ್ತೆ ಅವನ್ನೆಲ್ಲ ತಂದು ಅವ್ರಗಳಿಗೆ ಕೊಡಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳನ್ನ ಬೆಳೆಸೋದ್ರ ಮೇಲೆ ತುಂಬಾ ಇದೆ. ಕೂಲಿ ಕಳಿಸ್ಬಿಟ್ರಾಗ್ಲಿಲ್ಲ, ಮಗು ಹೇಗೆ ಬೆಳೀತಿದೆ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅದನ್ನೇ ಮಗು ಮಾಡ್ತೇನೆ ಅದನ್ನ ತಿಳ್ಕೊಂಡು ಅವುಗಳ ಜೊತೆಯಲ್ಲಿ ಬಹಳ ಚೆನ್ನಾಗಿ ನಡ್ಕೋಬೇಕು, ತಿಳುವಳಿಕೆಯಿಂದ ನಡ್ಕೋಬೇಕು. ಸರ್, ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಚಂದನದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.